ಶುಭ ಸಂಜೆ ಎಲ್ಲರಿಗೂ. ನಾನು ಅನಿತಾ ಭಾವಿಕಟ್ಟಿ. ಜಂಗಮ ಜ್ಯೋತಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹಾದರದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮವು ಒಂದು ಹಬ್ಬದ ಕುರಿತಾಗಿ. ಎಲ್ಲೆಡೆ ಹಬ್ಬ ಹುಣ್ಣಿಮೆಗಳನ್ನು ವಿಶೇಷ ರೀತಿಯಲ್ಲಿ ಆಚರಿಸುವಂತಹ ನಮ್ಮ ನಾಡು ಪ್ರತಿಯೊಂದು ಹಬ್ಬಕ್ಕೆ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಪಡೆದುಕೊಂಡಿದೆ. ಅದೇ ರೀತಿಯಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮವು ಒಂದು ಹಬ್ಬದ ಕುರಿತಾಗಿ. ಏನಿದು ಇದರ ವೈಶಿಷ್ಟ್ಯತೆ, ಇದರ ಸಂಪ್ರದಾಯ, ಯಾರೆಲ್ಲ ಭಾಗಿಯಾಗಿದ್ದರು ಎಂದು ತಿಳಿದುಕೊಳ್ಳೋಣ ಬನ್ನಿ. ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಉಳ್ಳಾಗಡ್ಡಿ ಖಾನಾಪುರದಲ್ಲಿ ಕಾರ್ ಹುಣ್ಣಿಮೆಯನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಸುಮಾರು 15 ದಿನಗಳ ಕಾಲ ಎತ್ತಿಗೆ ಹುಲ್ಲನ್ನು ಮೇಯಿಸಿ ಈ ಊರಿನ ಪ್ರಮುಖ ಹಕ್ಕುದಾರರಾದ ಅಪ್ಪಾಗೌಡ ಬಾಬಾಗೌಡ ಪಾಟೀಲ್ ಅವರ ಮನೆಯಿಂದ ಪ್ರಮುಖ ಬೀದಿಗಳ ಮುಖಾಂತರ ಅನೇಕ ಕಲಾ ಮೇಳಗಳ ಮೆರವಣಿಗೆಯೊಂದಿಗೆ ಶ್ರೀ ಹನುಮಾನ್ ದೇವಸ್ಥಾನದ ಹತ್ತಿರ ಬನ್ನಿ ಜಿಗಿದು ಮತ್ತೆ ಗೌಡರ ಮನೆಗೆ ತೆರಳಿ ಹೊಸಲು ಮೇಲೆ ಇಟ್ಟಿರುವ ಜೋಳ ಮತ್ತು ಹುರುಳಿ ಧಾನ್ಯಗಳನ್ನು ಒದೆಯುವ ಮೂಲಕ ಈ ಸಲದ ಉತ್ತಮ ಫಸಲು ಎಂದು ವಿಜೃಂಭಣೆಯಿಂದ ಆಚರಿಸಿದರು. ಈ ಕಾರ್ ಹುಣ್ಣಿಮೆಯನ್ನು ಪುರಾತನ ಕಾಲದಿಂದ ಬೆಳೆದು ಬಂದಿರುವ ಒಂದು ವಿಶೇಷತೆ. ಇದಕ್ಕೆ 300 ವರ್ಷಗಳ ಕಾಲ ಇತಿಹಾಸ ಇದೆ. ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಸಿದ್ದೇಶ್ವರ್ ಶಿವಾಚಾರ್ಯ ಸ್ವಾಮಿಗಳು, ಸಂಜಯ್ ಶಾಸ್ತ್ರಿಗಳು ಮತ್ತು ರೈತಾಪಿ ಜನರ ಹಕ್ಕುದಾರರು ಹಾಗೂ ಪೊಲೀಸ್ ಇಲಾಖೆ ಉಪಸ್ಥಿತರಿದ್ದರು. ಇದಿಷ್ಟು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಸುದ್ದಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.